ನನಗೆ ಸುದೀಪ್ ಅವರ ಫಸ್ಟು ಅವರನ್ನು ನಾನು ನೋಡಿದ್ದು ಸಾಧು ಕೋಕಿಲ ಅವರು ಒಂದು ಮ್ಯೂಸಿಕ್ ಕಂಪೋಸ್ ಮಾಡ್ತಾಯಿದ್ರು. ನನಗೆ ಹೇಳ್ಕಳಿಸಿದ್ರು ಸಾಧು ಅವರು, ಈಗ ಹಾಡು ಬರೀಬೇಕು ಸರ್ ನೀವು ಅಂತ. ಹಾಡು ಬರೆಯೋಕ್ಕೆ ಅಂತ ಹೋದೆ. ಹೋದರೆ ಅಲ್ಲಿ ಸುದೀಪ್ ಅವರಿದ್ದರು. ಅದು ಅದರಲ್ಲಿ ಅಂಬರೀಷ್ ಅವರು ಹೀರೋ, ಸುದೀಪ್ ಅವರು ಒಂದು ಪಾತ್ರ ಮಾಡಿದರು. ಬಟ್ ಆದ ಸಿನಿಮಾ ಆಗಲಿಲ್ಲ ಅದು. ಅದಾದಮೇಲೆ ಇದು ತಾಯವ್ವ ಅಂತ ಒಂದು ಸಿನಿಮಾ ಸುದೀಪ್ ಅವರು ಮಾಡಿದ್ದು. ಸುದೀಪ್ ಅವರು ನಾವು ನೋಡಿದ ತಕ್ಷಣ ನನಗೆ ಅನ್ನಿಸ್ತು, ಇಷ್ಟು ಹೈಟು, ನಮ್ಮ ಕನ್ನಡದಲ್ಲಿ ಇಷ್ಟು ಹೈಟ್ ಇರುವಂಥದ್ದು, ಒಂದು ಒಳ್ಳೆ ದೊಡ್ಡ ಕಣ್ಣು, ಈ ಭಾವಪೂರ್ಣ ಕಣ್ಣು ಅದು ಸುದೀಪ್ ಅವ್ರದ್ದು. ಇಂಥ ಹೀರೋ ನಮ್ಮಲ್ಲಿಲ್ಲ, ಇವ್ರಿಗೆ ಒಳ್ಳೆ ಹೀರೋ ಆಗ್ಬೋದು ಅಂತ ನನ್ನ ಮನಸ್ಸಿಗೆ ಆವಾಗ ಅನ್ನಿಸ್ತು. ಅದು ಯಾವತ್ತೂ ನಿಜ ಆಯಿತು. ಸುದೀಪ್ ಅವರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಕೊಡುಗೆ. ಒಂದು ನೋಡಿ, ಒಂದು ಅವರ ಎತ್ತರ, ಒಳ್ಳೆ ಹೈಟು. ಎರಡನೇದಾಗಿ ಅವರ ಛಲ, ಅವರಲ್ಲಿರುವಷ್ಟು ಛಲ ಯಾವ ಬೇರೆ ಹೊಸ ಹೀರೋಗಳಿಗೆ ಇಲ್ಲ. ಅಷ್ಟು ಛಲ ಅವರಲ್ಲಿದೆ. ತಾನು ಗೆಲ್ಲಲೇಬೇಕು, ತಾನೇನಾದರೂ ವಸ್ತು ಸಾಧಿಸಬೇಕು ಅನ್ನೋ ಛಲ ಸುದೀಪ್ ಅವರಿಗಿದೆ. ಎರಡನೇದಾಗಿ ಅವರ ವಾಯ್ಸ್, ಅವರ ಧ್ವನಿ ಅದು. ಮೂರನೇದಾಗಿ ಅವರ ಕಣ್ಣು. ನಾಲ್ಕನೇದಾಗಿ ಅವರ ಅಭಿನಯ. ನೋಡಿ, ಇಷ್ಟು ಒಬ್ಬರಲ್ಲೇ ಇರೋದು. ಒಳ್ಳೆಯ ಪರ್ಸನಾಲಿಟಿ, ಒಳ್ಳೆಯ ಪ್ರತಿಭೆ, ಒಳ್ಳೆಯ ಧ್ವನಿ, ಒಳ್ಳೆಯ ಎತ್ತರ, ಇದೆಲ್ಲ ಒಬ್ಬರಿಗೆ ಒಬ್ಬರಲ್ಲೇ ಇರೋದು ಅಪರೂಪ. ಅದು ಸುದೀಪ್ ಅವರ ಒಂದು ಪರ್ಸನಾಲಿಟಿ. ಅದು ಅದು ಪರ್ಸನಾಲಿಟಿ ಅಂದರೆ ಭೌತಿಕ ಫಿಸಿಕಲ್ಲ ನಾನು ಹೇಳ್ತಾ ಇರೋದು, ಟೋಟಲ್ ಪರ್ಸನಾಲಿಟಿ, ಅವರ ಮನಸ್ಸು, ವ್ಯಕ್ತಿತ್ವ ಎಲ್ಲವೂ ಸೇರಿ. ಜೊತೆಗೆ ಅವರು ಎಷ್ಟು ಇವತ್ತು ಬೆಳೆದಿದ್ದಾರೆ ಅಂತಂದರೆ, ಅಮಿತಾಬ್ ಬಚ್ಚನ್ ಜೊತೆ ಆ್ಯಕ್ಟ್ ಮಾಡುವಷ್ಟು ಬೆಳೆದಿದ್ದಾರೆ. ಅಮಿತಾಬ್ ಬಚ್ಚನ್ ಈಕ್ವಲ್ ಆಗಿ ಅವರು ಪಾತ್ರ ಮಾಡುವಷ್ಟು ಆ ಟ್ಯಾಲೆಂಟ್ ಇದೆ ಅವರಿಗೆ. ನಮಗೆ ಏನನ್ಸುತ್ತೆ ಅಂದರೆ, ಅಮಿತಾಬ್ ಬಚ್ಚನ್ನು ಹಿಂದೆ ಯಂಗ್ ಏಜಲ್ಲಿ ಆನಂದ್, ಮಜ್ಬೂರ್, ಆಮೇಲೆ ದೀವಾರ್, ಆ ಟೈಮಲ್ಲಿ ಅಮಿತಾಬ್ ಹೇಗಿದ್ದರು, ಇವತ್ತು ಸುದೀಪ್ ಅವರ ಆ ಥರ. ಅಂದರೆ ಅವರ ಅಮಿತಾಬ್ ಅವರ ಯಂಗರ್ ವರ್ಷನ್ ಸುದೀಪ್ ಅವರು ಅಂತ ಹೇಳ್ಬೋದು. ಜೊತೆಗೆ ಒಳ್ಳೆಯ ಹಾಡುಗಾರ ಕೂಡ ಸುದೀಪ್ ಅವರು, ಆ ಧ್ವನಿಯಲ್ಲಿ ಒಳ್ಳೆ ಚೆನ್ನಾಗಿ ಹಾಡ್ತಾರೆ ಕೂಡ. ಆಮೇಲೆ ನನಗೆ ಒಂದು ಅವ್ರದ್ದು ಒಂದು ಶಾಂತಿನಿವಾಸ ಚಿತ್ರ ಇರಬೇಕು, ಅದರ ಪ್ರಚಾರಕ್ಕೆ ಅವರು ಏನು ಮಾಡಿದ್ರು, ಹೆಲಿಕಾಪ್ಟ್ರಿಂದ ಅದೆಷ್ಟು 10,000 ಅಡಿ ಎತ್ತರದಿಂದ ಅವರು ಧುಮುಕಿದರು. ಸಾಮಾನ್ಯವಾಗಿ ಸ್ಕೈ ಡೈವಿಂಗ್ ಅಂತಿದೆ, ಸ್ಕೈ ಡೈವಿಂಗ್ ಅವರು ಪ್ರಾಕ್ಟೀಸ್ ಮಾಡಿದ್ರೋ ಗೊತ್ತಿಲ್ಲ, ಮಾಡಿರ್ತಾರೋ ಗೊತ್ತಿಲ್ಲ, ಆದರೆ ಅದನ್ನು ನೆನೆಸ್ಕೊಂಡ್ರೆ ನಮ್ಗೆ ಜುಮ್ ಅನಿಸುತ್ತೆ. ಆಕಾಶದಿಂದ ಹಾರೋದು, ಹೆಲಿಕಾಪ್ಟರಿಂದ ಧುಮ್ಕೋದಿದೆಯಲ್ಲ, ಅದು ಆ ಧೈರ್ಯ ಬೇರೆ ಯಾರಿಗಿಲ್ಲ. ಕೆಳಗಡೆ ಬರೋಷ್ಟೊಳಗೆ 1-2 ಆಗಿರುತ್ತೆ. ಆದರೆ ಸುದೀಪ್ ಆ ಹಠ, ಆ ಛಲ ಇದೆಯಲ್ಲ, ಆ ಧೈರ್ಯ, ಅಲ್ಲಿಂದ ಹಾರಿ ಆಮೇಲೆ ಪ್ಯಾರಚೂಟ್ ಓಪನ್ ಮಾಡ್ತಾರೆ ಅದು ಬೇರೆ, ಆದರೆ ಆ ಧುಮುಕೋ ಧೈರ್ಯ ಇದೆಯಲ್ಲ ಕೆಳಗಡೆ ಆಕಾಶಕ್ಕೆ, ಅದು ಅದು ಹೇಗೆ ಮಾಡಿದ್ರು ಸುದೀಪ್ ಅನ್ನೋದು ಆಶ್ಚರ್ಯ. ಸೊ ಆ ಥರ ಸಾಹಸ ಪ್ರವೃತ್ತಿ ಸುದೀಪ್ ಅವ್ರದ್ದು. ಆಮೇಲೆ ಒಬ್ಬರೇ ಸೈಕಲ್ ತುಳ್ಕೊಂಡು ಡಯಟ್ ಮಾಡಿಕೊಂಡು ಸೈಕಲಲ್ಲಿ ಶೂಟಿಂಗ್ ಟೈಮಲ್ಲಿ ಓಡಾಡ್ತಾ ಇರೋದು. ಸೊ ಏನೇನೋ ತನ್ನನ್ನು ತಾನು ಒಂಥರ ತಯಾರಿ ಮಾಡೋದು, ತನ್ನ ಮೇಲೆ ತಾನೇ ಪ್ರಯೋಗ ಮಾಡೋದು, ಇದು ಸುದೀಪ್ ಅವರ ಒಂದು ಗುಣ. ಆಮೇಲೆ ನಿರ್ದೇಶಕರು ಒಳ್ಳೆಯ ನಿರ್ದೇಶಕರು ಕೂಡ ಹೌದು ಅವರು. ಸೊ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸುದೀಪ್ ಅನ್ನೋದು ಒಂದು ದ ಬೆಸ್ಟ್ ಕೊಡುಗೆ ಅಂತ ನಾನು ಹೇಳೋದಕ್ಕೆ ಖಂಡಿತ ಇದು ಅವರು ಒಬ್ಬ ಒಳ್ಳೆಯ ಕೊಡುಗೆ ಕನ್ನಡ ಚಿತ್ರರಂಗಕ್ಕೆ. ನಾನು ಅವರಿಗೆ ಯಾವತ್ತೂ ಶುಭ ಕೋರ್ತೀನಿ.